ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಬನ್ನಿ. ಸಾಯಂಕಾಲ 6:30 ಆಗಿತ್ತು. ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಕೆಲಸದಿಂದ ಬಂದ ಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಆಮೇಲೆ ಏನಿದ್ರು ನಾನು ಕೆಲಸಗಳನ್ನ ಶುರು ಮಾಡ್ಕೊತೀನಿ. ಹಾಗೆ ನೋಡಿ, ಇಲ್ಲಿ ಮೊಮೋಸ್ ಕೂಡ ತಂದಿದ್ವಿ. ಅದನ್ನು ಹಸ್ಬೆಂಡು ಹಾಗೆ ಮಕ್ಕಳು ಎಲ್ಲರೂ ಕೂಡ ತಿಂತಾ ಇದ್ವಿ. ಸೊ ಇದು ಒಂದು ಪ್ಯಾಕೆಟ್ಗೆ ಬಂದು 60 ರುಪೀಸ್ ತೊಗೊತಾರೆ. ಸೊ ಬಟ್ ಚೆನ್ನಾಗಿರುತ್ತೆ. ನಾವು ಇನ್ನೊಂದು ಕಡೆ ತರ್ತಿದ್ವಿ, ಅಲ್ಲಿ ತುಂಬ ಚೆನ್ನಾಗಿರ್ತಿತ್ತು, ಬಟ್ ಇಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ. ಸೀಟ್ ಮೇಲ್ಗಡೆದು ಕೋಟಿಂಗ್ ಎಲ್ಲ ದಪ್ಪ ಹಾಕಿಬಿಟ್ಟಿದ್ರು, ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಇದನ್ನು ಕೂಡ ಮಕ್ಕಳೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಕ್ಚುಲಿ ಇದನ್ನು ನಾನು ಮನೆಯಲ್ಲೇ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನಾದರೂ ರೆಸಿಪಿ ಮಾಡಿದ್ರೆ ನಿಮಗೆ ನಾನು ಶೇರ್ ಮಾಡ್ತೀನಿ. ಬಟ್ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ, ಜಾಸ್ತಿ ಮಸಾಲ ಇರಲ್ಲ. ಹಾಗೆ ಇದು ಅಬೇಲಿ ಸ್ಟೀಮ್ ಮಾಡಿರೋದ್ರಿಂದ ಅದು ತುಂಬ ಚೆನ್ನಾಗಿರುತ್ತೆ, ಹೆಲ್ದಿನೂ ಕೂಡ. ಬಟ್ ಆ ಚಟ್ನಿ ಸ್ವಲ್ಪ ಹೆವಿ ಖಾರ ಇರುತ್ತೆ ಅಷ್ಟೇ. ಅದು ಬಿಟ್ಟು ಬೇರೆ ಮಕ್ಕಳೂ ಕೂಡ ತಿನ್ಬೋದು ಇದು. ಹಾಗೆ ಮನೇಲಿ ಮಾಡಿದ್ರೆ ಇನ್ನೂ ಹೆಲ್ದಿ ಕೂಡ, ಹಾಗೆ ಹೊರಗಡೆ ಮಾಡಿದ್ರೆ ಅಷ್ಟು ಹೆಲ್ದಿ ಇರಲ್ಲ. ಸೊ ಇದನ್ನು ಕೂಡ ನಾನು ಮನೇಲೇ ಟ್ರೈ ಮಾಡಿದ್ದೀನಿ ಆಲ್ರೆಡಿ ಒಂದ್ಸಲ. ಇನ್ನೂ ಒಂದ್ಸಲ ನಾನು ಮಾಡಿದಾಗ ನಿಮಗೆ ನಾನು ಶೇರ್ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡಿ ಹೊರಗಡೆ ಎಲ್ಲಾದರೂ ಹೋದಾಗ. ಇದೆಲ್ಲ ಏನಿದ್ರು ಯಾವುದಾದ್ರೂ ಮಾಲ್ ಹತ್ರ ಮಾಲಲ್ಲಿ ಅಲ್ಲೆಲ್ಲ ಕೂಡ ಇದನ್ನು ಸೇಲ್ ಮಾಡ್ತಾರೆ. ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಹಾಗೆ ನಾನು ಕೂಡ ತಿಂತಾ ಇದ್ದೆ, ನನ್ನ ಜೊತೆ ನನ್ನ ಚಿಕ್ಕ ಮಗ ಕೂಡ ಕುತ್ಕೊಂಡು ತಿಂತಾ ಇದ್ದ ಅವನು. ಸೊ ನಾನು ಕೂಡ ಎಲ್ಲನೂ ಈಗೆಲ್ಲ ಕೆಲಸದಿಂದ ಬಂದಮೇಲೆ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಾದಮೇಲೆ ನೆಕ್ಸ್ಟ್ ನಾನು ಏನು ಅಡುಗೆ ಏನು ಮಾಡಬೇಕು ಅದಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊತೀನಿ. ಇವತ್ತು ಹಸ್ಬೆಂಡ್ ಬೇಗ ಬಂದಿರೋದ್ರಿಂದ ಚಿಕನ್ ಟಿಕ್ಕಾ ಮಾಡೋಕ್ಕೆ ಹೇಳಿದರು. ಸೊ ಅದನ್ನು ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಬನ್ನಿ, ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅನ್ನೋದನ್ನ. ಹಾಗೆ ಫಸ್ಟು ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ. ಬಟ್ಲಿಗೆ ಫಸ್ಟು ಈ ರೀತಿ ಗಟ್ಟಿ ಮೊಸರನ್ನ ತೊಗೊಬೇಕಾಗತ್ತೆ. ಮೇಯ್ನ್ ತಿಂಗು ಚಿಕನ್ ಟಿಕ್ಕಾ ಮಾಡಬೇಕು ಅಂದರೆ ನಾವು ಫಸ್ಟು ಮೇಯ್ನ್ ತಿಂಗು ಈ ರೀತಿ ಗಟ್ಟಿ ಮೊಸರು ಬೇಕಾಗತ್ತೆ. ಮಾಮೂಲಿ ಮೊಸರೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ, ತುಂಬ ನೀರು ಬಿಟ್ಕೊಳುತ್ತೆ ಮಾಮೂಲಿ ಮೊಸರು ಹಾಕೋಕ್ಕೋದ್ರೆ. ಈ ರೀತಿ ಗಟ್ಟಿ ಮೊಸರನ್ನ ತೊಗೊಬೇಕಾಗತ್ತೆ. ಇದಕ್ಕೆ ನಾವು ಪನ್ನೀರ್ ಟಿಕ್ಕಾ ಮಾಡಬೇಕಂದ್ರೂ ಇದೇ ರೀತಿ ನಾವು ಮಸಾಲಾಸ ಹಾಕ್ಕೊಬೇಕಾಗತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ. ಶ್ರಾವಣದಲ್ಲಿ ತಿಂದೇ ಇರೋರು ಪನ್ನೀರ್ ಟಿಕ್ಕಾ ಕೂಡ ಮಾಡ್ಕೊಬೋದು. ಈಗ 3 ರಿಂದ 4 ಸ್ಪೂನಷ್ಟು ನಾನು ಗಟ್ಟಿ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಈ ರೀತಿ ಮೊಸರು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ಇದು ಅಷ್ಟು ಹೆಲ್ದಿ ಅಲ್ಲ ಬಾಡಿಗೆ. ಸೊ ಯಾವಾಗಾದರೂ ಈ ರೀತಿ ಏನಾದರೂ ಡಿಫ್ರೆಂಟ್ ರೆಸಿಪೀಸ್ ಮಾಡಬೇಕಾದ್ರೆ ಟ್ರೈ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಡೈಲಿ ತಿನ್ನಕ್ಕೆ ಹೋಗ್ಬಾರ್ದು ಅದನ್ನು. ಹಾಗೆ ಇದಕ್ಕೆ 1/2 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ನಮಗೆ ಚಿಕನಲ್ಲಿರೋ ಒಂದು ರೀತಿ ಹಸಿ ಸ್ಮೆಲ್ ಅನ್ನೋದನ್ನ ಅವಾಯ್ಡ್ ಮಾಡುತ್ತೆ. ಹಾಗೆ 2-3 ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಚಿಲ್ಲಿ ಪೌಡರ್ ಮನೇಲಿ ಮಾಡಿದ್ದು ಖಾಲಿಯಾಗಿತ್ತು, ಇದು MTR ಹಾಕ್ಕೊತಾ ಇದ್ದೀನಿ. ಅಷ್ಟು ಸ್ಪೈಸಿ ಇರಲಿಲ್ಲ, ಸೊ ಅದಕ್ಕೆ ನಾನು 3 ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. ತುಂಬ ಖಾರ ಇದ್ದರೆ ನೀವು 2 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇದಕ್ಕೆ ನಾವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಬೋದು, ಅದು ಕಲರ್ ವೈಸು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ 1/2 ಸ್ಪೂನಷ್ಟು ನಾನು ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಎಲ್ಲ ಮಸಾಲನೂ ನೀಟಾಗಿ ನಾವು ಕಲಸ್ಕೊಬೇಕಾಗತ್ತೆ. ಹಾಗೆ 1 ಸ್ಪೂನಷ್ಟು ಪೆಪ್ಪರ್ ಪೌಡರು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಏನಿಲ್ಲ, ಈಸಿಯಾಗಿ ಮಾಡ್ಕೊಬೋದು. ಮ್ಯಾರಿನೇಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹೊರತು ಇನ್ನು ಏನು ಅಷ್ಟು ಕಷ್ಟ ಇರಲ್ಲ. ಹಾಗೆ ಇದಕ್ಕೆ ಚಾಟ್ ಮಸಾಲ ಕೂಡ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಚಾಟ್ ಮಸಾಲನೂ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಂದು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ, ಟ್ಯಾಂಗಿಯಾಗಿರುತ್ತೆ. ಹಾಗೆ 1/2 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಸೊ ತುಂಬ ಚೆನ್ನಾಗಾಗುತ್ತೆ ಇದು. ನಾವು ಎಷ್ಟು ಇದನ್ನು ನಾವು ಮ್ಯಾರಿನೇಟ್ ಮಾಡ್ತೀವಿ, 1 ಅವರ್ 2 ಅವರ್ ಮ್ಯಾರಿನೇಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಚಿಕನ್ ಟಿಕ್ಕಾ, ಫುಲ್ ಸ್ಮೂತಾಗಿ ಬರುತ್ತೆ. ಹಾಗೆ ಇದಕ್ಕೆ 1/2 ಸ್ಪೂನಷ್ಟು ನಾನು ಜೀರಿಗೆ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸೇರಿಕೊಂಡ್ರೆ ಒಂದು ಒಳ್ಳೆ ಮಸಾಲ, ಸ್ಪೈಸಿ ಮಸಾಲ ಕೂಡ ಆಗುತ್ತೆ, ಅದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ವೈಸು. ಹಾಗೆ ಫೈನಲ್ ಇದಕ್ಕೆ
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬಾರ್ದು, ಅದು ಫುಲ್ ತುಂಬ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಇದಕ್ಕೆ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣು ಆದರೂ ಹಾಕ್ಕೊಬೋದು, ಇಲ್ಲಾಂದರೆ ವಿನಿಗರ್ ಇದ್ದರೆ ವಿನಿಗರ್ ಕೂಡ ಹಾಕ್ಕೊಬೋದು. ಅರ್ಧ ಸ್ಪೂನಷ್ಟು ಹಾಕ್ಕೊತ ಇದ್ದೀನಿ. ಆಲ್ರೆಡಿ ನಾನು ಚಾಟ್ ಮಸಾಲ ಆ್ಯಡ್ ಮಾಡಿದ್ದೀನಿ, ಅದರಲ್ಲಿ ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಇರುತ್ತೆ, ಸೊ ಅದಕ್ಕೆ ಇದನ್ನು ನಾನು ಸ್ವಲ್ಪ ಹಾಕ್ಕೊತ ಇದ್ದೀನಿ ಅಷ್ಟೇ. ಹಾಗೆ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಕಡಲೆ ಹಿಟ್ಟು, ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನಾವು ಲೈಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೊಬೇಕು. ಯಾಕೆ ಇದನ್ನು ಆ್ಯಡ್ ಮಾಡಬೇಕು ಅಂದರೆ ನೀಟಾಗಿ ಮಸಾಲಾನ ಅದು ಚಿಕನ್ಗೆ ಇಟ್ಕೊಳ್ಳುತ್ತೆ. ನಾವು ತವಾ ಮೇಲೆ ಅದನ್ನು ಹಾಕಿದಾಗ ಹಾಗೆ ಸ್ಟಿಕ್ಕಲ್ಲಿ ನಾವು ಅದನ್ನು ಚುಚ್ಚಿ ತವಾ ಮೇಲೆ ಇಡ್ತೀವಿ, ಸೊ ಆವಾಗ ಮಸಾಲ ಎಲ್ಲ ತವಾಗೆ ಅಂಟ್ಕೊಳ್ಳಲ್ಲ, ನೀಟಾಗಿ ಚಿಕನ್ಗೆ ಫುಲ್ ಅದು ಕೋಟಿಂಗ್ ಕೊಡುತ್ತೆ. ಸೊ ಅದರಿಂದ ಹಾಗೆ ಈಗ ಲಾಸ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಪೇಸ್ಟ್ ರೀತಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ನ ಆಲ್ಮೋಸ್ಟ್ ನಾನು ಮೊದಲೇ ತೊಳೆದಿಟ್ಟಿದ್ದೆ, ತೊಳೆದು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳಿತೀನಿ ನಾನು ಚಿಕನ್ನ, ಯಾಕಂದರೆ ತುಂಬ ಸ್ಮೆಲ್ ಇರುತ್ತೆ, ಆ ಸ್ಮೆಲ್ ಇದ್ದರೆ ಯಾವುದೇ ಡಿಶ್ ಮಾಡಿದ್ರೂ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ನಾನು ಅರಿಶಿನ, ಉಪ್ಪು, ಹಾಗೆ ವಿನಿಗರ್ ಅಥವಾ ನಿಂಬೆಹಣ್ಣು ಹಾಕಿ ನಾನು ತೊಳೆದಿಡ್ತೀನಿ. ಅದನ್ನು ಚೆನ್ನಾಗಿ ನೀರು ಫುಲ್ಲು ಒಂದು ಸ್ವಲ್ಪನೂ ನೀರು ಇಲ್ಲದೆ ಇರೋ ಥರ ಅದನ್ನು ಸೋಸಿಟ್ಕೊಬೇಕಾಗತ್ತೆ. ಹಾಗೆ ಇದಕ್ಕೆ ಲಾಸ್ಟ್ ಅಂದರೆ ಒಂದು ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕ್ಕೊಳ್ಳೋಣ. ಬಿಸಿ ಎಣ್ಣೆ ಅಂದರೆ ಸ್ವಲ್ಪ ಕಾದಿರೋ ಎಣ್ಣೆ, ಕಾದಿ ಚೆನ್ನಾಗಿ ಅದು ಸ್ವಲ್ಪ ಹಾರಿರಬೇಕು, ಆ ಎಣ್ಣೆನ ಯೂಸ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಒಂದು ನೀಟಾಗಿ ಅದು ಅಬ್ಸರ್ವ್ ಮಾಡುತ್ತೆ ಚೆನ್ನಾಗಿ ಚಿಕನ್ಗೆಲ್ಲ ಮಸಾಲ. ಸೊ ಅದರಿಂದ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ. ಇಲ್ಲಾಂದ್ರೆ ನಾನು ಮುಕ್ಕಾಲು ಕೆ ಜಿ ಚಿಕನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವತ್ತು. ಸೊ ಚಿಕನ್ನಲ್ಲಿ ಅಂದರೆ ಬೋನ್ಲೆಸ್ ಚಿಕನ್ನೇ ಇದಕ್ಕೆ ಬೇಕಾಗುತ್ತೆ. ನಾನು ಏನು ಮಾಡಿದೆ ಅಂದರೆ ಅಂಗಡೀಲಿ ಬೋನ್ಲೆಸ್ ಚಿಕನ್ನ ಕೊಟ್ಟರೆ ಸಪ್ರೇಟಾಗಿ ನಮಗೆ ಅದು ಬೋನ್ ಎಲ್ಲ ಸಪ್ರೇಟ್ ಕೊಡ್ತಾರೆ, ಬೋನ್ನ ನಾನು ಗ್ರೇವಿ ಮಾಡಿದ್ದೆ ರೈಸ್ಗೆಲ್ಲ ಆಗುತ್ತೆ ಅಂತ. ಸೊ ಬರೀ ಈ ರೀತಿ ಚಿಕನ್ನ ನಾನು ಚಿಕನ್ ಟಿಕ್ಕಾಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ತೊಳೆದ ಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೀರು ಸ್ವಲ್ಪನೂ ಇಲ್ಲದೆ ಇರೋ ಥರ ಅದನ್ನು ಫುಲ್ಲು ನೀಟಾಗಿ ನಾವು ಅದನ್ನು ಹಿಂಡಿ ಹಾಕೊಬೇಕಾಗತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡಿ ಮನೇಲಿ. ಏನು ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದೇ ಇರುತ್ತೆ, ಮೊಸರು ಮಾತ್ರ ನಾವು ಗಟ್ಟಿ ಮೊಸರು ತೊಗೊಬೇಕಾಗತ್ತೆ ಅಷ್ಟೆ. ಈ ರೀತಿ ಚೆನ್ನಾಗಿ ಅದು ಕಲಸ್ಬೇಕು. ಇದು ಏನು ಮೇನ್ ಥಿಂಗ್ ಅಂದರೆ ಇದರಲ್ಲಿ ನಾವು ಮೊಸರು ಹಾಕೋದ್ರಿಂದನೇ ಈ ಚಿಕನ್ ಟಿಕ್ಕಾಗೆ ಒಂದು ಸ್ಮೂತ್ನೆಸ್ ಕೊಡುತ್ತೆ. ಇದಕ್ಕೆ ಮೊಸರಲ್ಲಿ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗೋದ್ರಿಂದ ತುಂಬ ಒಳ್ಳೆಯ ಒಂದು ರೀತಿ ಹತ್ತಿ ಟೈಪ್ ಇರುತ್ತೆ, ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಒನ್ ಅವರ್ವರೆಗೂ ನಾವು ಒನ್ ಅವರ್ ಅಥವಾ ಎರಡು ಅವರ್ ನೆನೆಸಿದ್ರು ತುಂಬ ಒಳ್ಳೆಯದೇ, ಬಟ್ ನನಗೆ ಅಷ್ಟು ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಅವತ್ತು ನಾನು ಒನ್ ಅವರ್ ಅಷ್ಟೇ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಫಸ್ಟ್ ಇದನ್ನು ಮ್ಯಾರಿನೇಟ್ ಮಾಡಿಟ್ಬಿಟ್ಟು ನಾನು ರೈಸು ಹಾಗೆ ಗ್ರೇವಿ ಎಲ್ಲನೂ ಮಾಡ್ಕೊಂಡಿಟ್ಕೊಂಡು ಮಾಡ್ತಾ ಇದ್ದೆ. ಸೊ ಅಲ್ಲಿ ನನಗೆ ಟೈಮ್ ಸೇವ್ ಕೂಡ ಆಯಿತು, ಜೊತೆಗೆ ಬೇಗನೂ ಅಡುಗೆನೂ ಕೂಡ ಪ್ರಿಪೇರ್ ಮಾಡ್ಕೊಬೋದು. ಈ ರೀತಿ ಚೆನ್ನಾಗಿ ಕಲಸ್ಕೊಬೇಕು ಅದನ್ನು. ಹಾಗೆ ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ರು ಕೂಡ ಒಂದು ಒಳ್ಳೆ ಕಲರ್ ಕೊಡುತ್ತೆ. ಸೊ ಈಗ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡೋಣ. ಮ್ಯಾರಿನೇಟ್ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಒಂದು ನಾವು ಒಂದು ಥಿಂಗ್ನ ಆ್ಯಡ್ ಮಾಡಬೇಕಾಗತ್ತೆ. ಅದು ಏನು ಅಂದರೆ ಇದ್ರ ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಒಂದು ಬೌಲ್ ತೊಗೊಳ್ಳಿ, ಬೌಲ್ನ ಇಟ್ಬಿಟ್ಟು ಅದರಲ್ಲಿ ಈ ರೀತಿ ಒಂದು ಇದ್ಲು ಇರುತ್ತಲ್ಲ, ಇದ್ಲನ್ನು ನಾವು ಚೆನ್ನಾಗಿ ಕಾಯಿಸ್ಕೊಂಡು ಅದರಲ್ಲಿ ಹಾಕಿಬಿಟ್ಟು ಅದು ಫುಲ್ ಕೆಂಡ ಆಗಿರಬೇಕು. ಕೆಂಡಕ್ಕೆ ನಾವು ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಇಷ್ಟು ಹಾಕ್ಬಿಟ್ಟು ನಾವು ಅದನ್ನು ಬೆಂಕಿನ ನೀಟಾಗಿ ಅದನ್ನು ಆರಿಸ್ಬಿಟ್ಟು ಪ್ಲೇಟ್ನ ಮುಚ್ಚಿ ಇಟ್ಬಿಟ್ರೆ ಅದರಲ್ಲಿ ಫುಲ್ಲು ಒಂದು ರೀತಿ ಒಂದು ಫ್ಲೇವರ್ ಅದರಲ್ಲಿ ಕಂಟೆಂಟ್ ಫ್ಲೇವರ್ ಕಂಟೆಂಟ್ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ನೋಡಿ. ಈ ರೀತಿ ಮುಚ್ಚಿ ಇಟ್ಬಿಡ್ಬೇಕು ಅದರಲ್ಲಿ. ಈ ರೀತಿ ಬಿರಿಯಾನಿ ಚಿಕನ್ ಟಿಕ್ಕಾ ಬಿರಿಯಾನಿ ಮಾಡೋದಕ್ಕೂ ಕೂಡ ಇದೇ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಒಂದು ಸೀಕ್ರೆಟ್ಗೆ ಅದಕ್ಕೆ ನಾವು ಮಾಡಬೇಕಾಗಿರೋ ಮೇನ್ ಥಿಂಗ್ ಅಂದರೆ
ಈ ರೀತಿ ತೆಗೆದಾಗ ಫುಲ್ ಅದರಿಂದ ಹೊಗೆ ಬರ್ತಿರುತ್ತೆ. ತುಂಬ ಸ್ಮೆಲ್ ವೈಸ್ ಅಂತೂ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿರುತ್ತೆ ಅಂದರೆ, ನೀವಿನ್ನೂ ಅದನ್ನು ಚಿಕನ್ನ ಬೇಯಿಸೇ ಇರಲ್ಲ, ಅದಕ್ಕಿಂತ ಮುಂಚೆನೇ ಆ ರೀತಿ ಟಿಕ್ಕಾ ಸ್ಮೆಲ್ ಬರ್ತಾ ಇರುತ್ತೆ ಅದು. ಈ ರೀತಿ ನಾನು ನೆಕ್ಸ್ಟು ಚಿಕನ್ ಟಿಕ್ಕಾಗೆ ಅಂತಲೇ ಈ ರೀತಿ ಸ್ಟಿಕ್ಸ್ನ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಇದೆಲ್ಲ ನಮಗೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಎಲ್ಲ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ತೊಗೊಂಡು ಇಟ್ಕೊಬೋದು ನೀವು. ಈಗ ಇದಕ್ಕೆ ಚೆನ್ನಾಗಿ ಅದಕ್ಕೆ ನೀಟಾಗಿ ಅದನ್ನು ಚುಚ್ಕೊಬೇಕಾಗತ್ತೆ. ಫಸ್ಟು ಅದಕ್ಕೆ ಎಣ್ಣೆ ಹಚ್ಕೊಳ್ಳೋಣ, ಎಣ್ಣೆ ಹಚ್ಕೊಂಡು ನೀಟಾಗಿ ಅದಕ್ಕೆ ಹಾಕ್ಕೊಳ್ಳೋಣ. ಇದು ನಾವು ದಪ್ಪ ದಪ್ಪ ಚೆನ್ನಾಗಿ ಒಡ್ಸ್ಕೊಂಬಂದ್ರೆ ಸರಿ ಹೋಗುತ್ತೆ, ಚೆನ್ನಾಗಿ ಅದು ನೀಟಾಗಿ ಚುಚ್ಬೋದು. ಸೊ ಅದರಿಂದ ತುಂಬ ಚಿಕ್ಕ ಚಿಕ್ಕದಾಗಿ ಒಡ್ಸ್ಕೊಂಬಂದ್ಬಿಟ್ರೆ ಅಷ್ಟು ಕರೆಕ್ಟಾಗಿ ಬರಲ್ಲ ನೋಡಿ. ಇಷ್ಟು ಚಿಕ್ಕ ಚಿಕ್ಕದಾಗಿ ಒಡ್ಸ್ಕೊಂಬಂದ್ಬಿಟ್ಟಿದ್ರು ಹಸ್ಬೆಂಡು, ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಚಾನೆಲ್ನ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ಯಾಕೆ ನೀವು ಬರೀ ವೀಡಿಯೋಸ್ನ ವಾಚ್ ಮಾಡ್ತೀರಾ ಅಷ್ಟೇ, ಬಟ್ ಸಬ್ಸ್ಕ್ರೈಬೇ ಆಗಿರಲ್ಲ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಹಾಗೆ ಇದು ಸ್ಟಿಕ್ಸ್ ಎಲ್ಲ ನನಗೆ, ಸ್ಟಿಕ್ಸ್ ಜೊತೆಗೆ ನಾನು ಸ್ಟವ್ ಕೂಡ ತಗೊಂಡಿದ್ದೆ, ಅದನ್ನು ಕೂಡ ಈ ರೀತಿ ಇದ್ಲಲ್ಲಿ ಇಕ್ಕಿ ಇದ್ಲಲ್ಲಿ ಹಾಕ್ಬಿಟ್ಟು ಈ ರೀತಿ ಚಿಕನ್ನ ಬೇಯಿಸೋದಕ್ಕಂತಲೇ ಅದು ಸ್ಟವ್ ಬಂದಿದೆ. ಅದು ನಿಮಗೆ ಯಾವಾಗಾದರೂ ಒಂದ್ಸಲ ಶೇರ್ ಮಾಡ್ತೀನಿ. ಈ ರೀತಿ ಒಂದು 8-12 ಸ್ಟಿಕ್ಸ್ನ ಕೊಟ್ಟಿರ್ತಾರೆ, ಅದರದೇ ನಾನು ಇದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ಹೆಂಚ್ ಮೇಲೆ ಚೆನ್ನಾಗಿ ಅದನ್ನು ನಾವು ಬೇಯಿಸ್ಕೊಬೇಕಾಗತ್ತೆ. ಹೆಂಚ್ ಮೇಲೆ ಒಂದು ಆದಷ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಹೆಂಚ್ ಮೇಲೆ ಇಟ್ಟು ಬೇಯಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ, ಜಾಸ್ತಿ ಅದು ಬ್ರೌನ್ ಆಗಲ್ಲ, ಹಾಗೆ ಒಳಗಡೆನೂ ಕೂಡ ನೀಟಾಗಿ ಬೆಂದಿರುತ್ತೆ. ಹಾಗೆ ಈ ಟೈಮಲ್ಲಿ ನಾವು 1 ಸ್ಪೂನಷ್ಟು ತುಪ್ಪನ ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ ಕೂಡ, ಹಾಗೆ ತಿನ್ನೋದಕ್ಕೂ ಕೂಡ ಜ್ಯೂಸಿಯಾಗಿ ಬರುತ್ತೆ ಒಳಗಡೆ. ಈ ರೀತಿ ನಾವು ತವಾ ಫ್ರೈ ಮಾಡ್ಕೊಳ್ಳೋದ್ರಿಂದ, ಡೀಪ್ ಫ್ರೈ ಮಾಡೋದ್ರಿಂದ ನಾವು ಅವಾಯ್ಡ್ ಮಾಡ್ಬೋದು. ಹಾಗೆ ಇದು ಸ್ವಲ್ಪ ಗ್ರಿಲ್ ಆಗಿರುತ್ತೆ ಎಲ್ಲ ಕಡೆಯೂ ಕೂಡ, ಸೊ ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ, ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಇದೇ ರೀತಿ ನಾವು ಪನ್ನೀರ್ ಕೂಡ ಮಾಡ್ಕೊಬೋದು. ಪನ್ನೀರನ್ನ ನಾವು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ, ಅದನ್ನು ನಾವು ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು 5-10 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕು, ಅದು ಕೂಡ ಬೆಂದುಬಿಡುತ್ತೆ ಚೆನ್ನಾಗಿ ನೋಡಿ. ಈ ರೀತಿ ಎಲ್ಲ ಕಡೆಯೂ ಅದನ್ನು ತಿರುಗಿಸ್ಕೊತಾ ಇರಬೇಕು, ತಿರುಗಿಸಿ ಎಲ್ಲ ಕಡೆಯೂ ಲೈಟಾಗಿ ನಾವು ಅದು ಚೆನ್ನಾಗಿ ಲೈಟಾಗಿ ಗ್ರಿಲ್ ಆಗಬೇಕು, ಆ ರೀತಿ ಮಾತ್ರ ಬೇಯಿಸ್ಕೊಬೇಕಾಗತ್ತೆ. ತುಂಬ ಬ್ರೌನ್ ಆಗಿಬಿಟ್ರೆ ಅದು ಟೇಸ್ಟ್ ವೈಸೇ ಡಿಫ್ರೆಂಟ್ ಆಗಿಬಿಡುತ್ತೆ. ಈಗ ನಮ್ಮ ಚಿಕನ್ ಟಿಕ್ಕಾ ರೆಡಿಯಾಗಿದೆ, ಈಗ ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ, ನಾವು ಸ್ಪೂನಲ್ಲಿ ಅದನ್ನು ಕಟ್ ಮಾಡಿದ್ರೆ ಸಾಕು ಅಷ್ಟು ಬೇಗ ಕಟ್ಟಾಗತ್ತೆ, ಅದು ಅಷ್ಟು ಚೆನ್ನಾಗಿ ಬಂದಿತ್ತು. ಇದನ್ನು ನಾವು ಸಂಜೆ ಸ್ನ್ಯಾಕ್ಸ್ ಕೂಡ ಮಾಡ್ಕೊಬೋದು, ಜೊತೆಗೆ ಊಟಕ್ಕೆ ನಂಚ್ಕೊಳ್ಳೋದಕ್ಕೂ ಕೂಡ ಮಾಡ್ಕೊಬೋದು. ಹಾಗೇನೂ ಕೂಡ ಮಯೋನೀಸ್ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಗ್ರಿಲ್ ನಾವು ಚಿಕನ್ ಯಾವುದೇ ಗ್ರಿಲ್ ಮಾಡಿದ್ರೂ ಕೂಡ ಅದು ಮಯೋನೀಸ್ ಜೊತೆ ನೀವು ತಿಂದು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಇದ್ರ ಜೊತೆಗೆ ಒಂದು ರೀತಿ ಮೊಸರುದು ಕೂಡ ಒಂದು ಗ್ರೇವಿ ಟೈಪ್ ಮಾಡ್ತಾರೆ. ಮೊಸರುಗೆ ಹಸಿಮೆಣಸಿನ್ಕಾಯಿ ಹಾಗೆ ಪುದೀನ ಕೊತ್ತಂಬರಿ ಇದಿಷ್ಟು ರುಬ್ಬಿಟ್ಟು ಮೊಸರುದು ಚಟ್ನಿ ರೀತಿ ಕೂಡ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ ಗ್ರಿಲ್ಗೆಲ್ಲ ತಿನ್ನೋದಕ್ಕೆ. ಅದನ್ನು ನಾನೇನು ಇವತ್ತು ಮಾಡೋಕ್ಕೆ ಹೋಗಲಿಲ್ಲ, ಮಯೋನೀಸ್ ಹಾಕ್ಕೊಂಡು ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ವಾಚ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ಟಿಕ್ಕಾ ರೆಸಿಪಿ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಜಾಸ್ತಿ ಸಬ್ಸ್ಕ್ರೈಬ್ನ ನನಗೆ ಇನ್ಕ್ರೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.